ನಿಷೇಧ ಮಾಡಲೇಬೇಕು ನಾವು ನಿಮಗೆ ಮೂವತ್ತ ಒಂದನೇ ತಾರೀಕು ನಮ್ದೊಂದು ತೀರ್ಮಾನಕ್ಕೆ ಬಂದಿದ್ದೇವೆ ಈ ತಿಂಗಳು ಮೂವತ್ತೊಂದನೇ ತಾರೀಕು ಕನ್ನಡ ಸಮಗ್ರ ಕರ್ನಾಟಕದ ಸಂಘಟನೆಗಳು ಕನ್ನಡಿಗರು ಆರು ಕೋಟಿ ಕನ್ನಡಿಗರು ಇದು ಕನ್ನಡಿಗರ ಸ್ವಾಭಿಮಾನ ಸ್ವಾಭಿಮಾನ ಕನ್ನಡಿಗರ ಶಕ್ತಿ ಕನ್ನಡಿಗರ ಅಭಿಮಾನ ಆವತ್ತು ಕರ್ನಾಟಕ ಬಂದ್ ಕರ್ನಾಟಕ ಬಂದ್ ಕರ್ನಾಟಕ ಬಂದ್ ಕರ್ನಾಟಕ ಬಂದ್ ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೆ ಕರ್ನಾಟಕ ಬಂದ್ ಅಪಸ್ವರ ಎತ್ತಬಾರದು ನಾವೇನಿದಲ್ಲಿ ಪ್ರತಿಷ್ಠೆ ಪ್ರಶ್ನೆ ಅಲ್ಲ ಕನ್ನಡಿಗರಿಗೆ ಅಪಮಾನ ಆಗಿದೆ ಕನ್ನಡ ಬಾವುಟವನ್ನು ಸುಟ್ಟಿದ್ದಾರೆ ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ನಮಗೆ ದಾರಿ ಇಲ್ಲ ಎಲ್ಲರಿಗೂ ಹೇಳ್ತೀನಿ ನೈತಿಕ ಬೆಂಬಲ ಬೇಡ ನಮಗೆ ನೇರವಾದ ಬೆಂಬಲ ಕೊಡಬೇಕು ಡಿಸೆಂಬರ್ ಮೂವತ್ತೊಂದರಂದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಕೂಡ ಕರ್ನಾಟಕ ಬಂದು ಆಚರಣೆ ಮಾಡೋದರ ಮುಖಾಂತರ ಸರ್ಕಾರಕ್ಕೆ ಬಿಸಿ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಸಾಕಷ್ಟು ಸಂಘಟನೆಗಳು ಇವತ್ತು ಕರೆ ಕೊಟ್ಟಿವೆ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಗಡುವನ್ನು ಕೂಡ ವಾಟಾಳ್ ನಾಗರಾಜ್ ಕೊಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗೆ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂಬತ್ತರೊಳಗೆ ಒಂದು ವೇಳೆ ಎಮ್ ಇ ಎಸ್ ನಿಷೇಧ ಮಾಡ್ತೇವೆ ಅಂತ ಸರ್ಕಾರ ನಿರ್ಧಾರವನ್ನು ಪ್ರಕಟಿಸಿದರೆ ಸರ್ಕಾರ ಎಂಇ ಎಸ್ ನಿಷೇಧ ಮಾಡಿದರೆ ಖಂಡಿತವಾಗಿಯೂ ಬಂದ್ ಆಚರಣೆಯನ್ನು ವಾಪಸ್ ತೆಗೆದುಕೊಳ್ಳಲಾಗುತ್ತೆ ಅಂತ ಕೂಡ ಕನ್ನಡಪರ ಸಂಘಟನೆಗಳಿಂದ ನಿರ್ಧಾರ ಆಗಿದೆ ಆ ರೀತಿಯಾಗಿ ಕರೆಯನ್ನು ಕೊಟ್ಟಿದ್ದಕ್ಕಂಥ ವಿಚಾರಕ್ಕೂ ಕೂಡ ತಿಳಿಸಿದ್ದಾರೆ ಡಿಸೆಂಬರ್ ಮೂವತ್ತೊಂದರಂದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಆರು ಗಂಟೆಯವರೆಗೂ ಕೂಡ ಕರ್ನಾಟಕ ಬಂದ್ ಆಚರಣೆಗೆ ಒಕ್ಕೂರ್ನಿಂದ ಎಲ್ಲ ಸಂಘಟನೆಗಳು ಒಪ್ಪಿಕೊಂಡಿವೆ ಕಳೆದ ಅನೇಕ ದಿನಗಳಿಂದ ಸುವರ್ಣಸೌಧದಲ್ಲಿ ಕಲಾಪ ಶುರುವಾದ ದಿನದಿಂದ ಇಲ್ಲಿವರೆಗೂ ಕೂಡ ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ಒಂದಲ್ಲ ಒಂದು ದಿ ಒಂದು ರೀತಿಯಾಗಿ ಶಿವಸೇನೆ ಆಗಿರ್ಬೋದು ಎಂ ಇ ಎಸ್ ಆಗಿರ್ಬೋದು ಕರ್ನಾಟಕವೂ ಸೇರಿದಂತೆ ಮಹಾರಾಷ್ಟ್ರದ ಕನ್ನಡಿಗರು ಇರತಕ್ಕಂಥ ಅನೇಕ ಸ್ಥಳಗಳಲ್ಲಿ ತಮ್ಮ ಪುಂಡಾಟಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ ಇದಕ್ಕೆ ಮಹಾರಾಷ್ಟ್ರ ಸರ್ಕಾರ ಯಾವುದೇ ರೀತಿಯಾಗಿ ಬ್ರೇಕ್ ಹಾಕಿಲ್ಲ ಮಹಾರಾಷ್ಟ್ರ ಸರ್ಕಾರ ತಮ್ಮ ಶಿವಸೇನೆಯ ಪುಂಡರು ಮಾಡ್ತಕ್ಕಂಥ ಇಂಥ ದುಷ್ಕೃತ್ಯಗಳಿಗೆ ಪುಂಡಾಟಿಕೆಗೆ ಬ್ರೇಕ್ ಹಾಕಿಲ್ಲ ಬ್ರೇಕ್ ಹಾಕದೇ ಇರತಕ್ಕಂಥದ್ದು ಖಂಡಿತವಾಗಿಯೂ ಖಂಡನೀಯ ಹೀಗಾಗಿ ಕನ್ನಡಪರ ಸಂಘಟನೆಗಳು ರೊಚ್ಚಿಗೆದ್ದಿವೆ ಕನ್ನಡಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿವೆ ಡಿಸೆಂಬರ್ ಮೂವತ್ತೊಂದು ಸಂಪೂರ್ಣ ಬಂದ್ಗೆ ಕರೆ ಕೊಡುವುದರ ಮುಖಾಂತರ ಮತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಸ್ತಾ ಇದೆ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಹೋದರೆ ಈ ಬಗ್ಗೆ ತೀವ್ರಗತಿಯಲ್ಲಿ ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕರ್ನಾಟಕ ಬಂದ್ ಆಚರಣೆ ಮಾಡುವುದರ ಮುಖಾಂತರ ಹೋರಾಟದ ತೀವ್ರತೆಯನ್ನು ಹೆಚ್ಚಿಸುವಂತಹ ಪ್ರಯತ್ನವನ್ನು ಕನ್ನಡ ಪರ ಸಂಘಟನೆಗಳು ಮಾಡಿವೆ ಇವತ್ತು ನಿನ್ನೆ ಮೊನ್ನೆ ಕಳೆದ ಒಂದೆರಡು ವಾರಗಳಿಂದಲೂ ಕೂಡ ಇದೇ ರೀತಿಯಾದಂಥ ಬೆಳವಣಿಗೆ ಎಂ ಇ ಎಸ್ನ ಪುಂಡಾಟಿಕೆ ನಿಲ್ತಾ ಇಲ್ಲ ಎಂ ಇ ಎಸ್ಗೆ ಮಹಾರಾಷ್ಟ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇಲ್ಲ ಕಂಡು ಕಾಣದಂತೆ ಮಹಾರಾಷ್ಟ್ರ ಸರ್ಕಾರ ವರ್ತಿಸ್ತಾ ಇದೆ ಉದ್ಧವ್ ಠಾಕ್ರೆ ಮಲಗಿ ನಿದ್ರೆಯನ್ನು ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಸರ್ಕಾರ ಸಂಪೂರ್ಣವಾಗಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯನ್ನು ತರುವಂತಹ ಕೆಲಸ ಮಾಡಿದೆ ಇಂತಹ ಪುಂಡಾಟಿಕೆಯನ್ನು ನಿಷೇಧ ಮಾಡದೆ ಹೋದರೆ ಇಂತಹ ಪುಂಡಾಟಿಕೆಗೆ ತಕ್ಕಾದಂಥ ಕ್ರಮವನ್ನು ತೆಗೆದುಕೊಳ್ಳದೆ ಹೋದರೆ ಮಹಾರಾಷ್ಟ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಗೆ ಅಪಮಾನವನ್ನು ಮಾಡಿದಂಥ ಅಪಕೀರ್ತಿಗೆ ಒಳಗಾಗಬೇಕಾಗುತ್ತೆ ದೇಶದ ಮಟ್ಟದಲ್ಲಿ ರಾಷ್ಟ್ರದಾದ್ಯಂತ ಮಹಾರಾಷ್ಟ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಸಂಬಂಧಪಟ್ಟಂತೆ ಇಮಿಡಿಯೇಟಾಗಿ ಬಿಸಿ ಮುಟ್ಟಿಸಬೇಕು ಪ್ರಧಾನಿಗಳ ಅಗತ್ಯ ಬಿದ್ದರೆ ಪ್ರಧಾನಿಗಳಿಗೂ ಕೂಡ ಈ ಬಗ್ಗೆ ಮನವರಿಕೆಯನ್ನು ಮಾಡಿಕೊಡಬೇಕು ಪ್ರಧಾನಿಗಳು ಮದ್ಯವರ್ತಿಸಬೇಕಾಗತ್ತೆ ಮಧ್ಯ ಪ್ರವೇಶ ಮಾಡಬೇಕಾದಂಥ ಅಗತ್ಯ ಬಿದ್ದರೆ ಎಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಈ ವಿಚಾರವನ್ನು ಪ್ರಧಾನಿಗಳ ಬಳಿಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ ಕೇಂದ್ರ ಸರ್ಕಾರದಿಂದ ಮಹಾರಾಷ್ಟ್ರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಇಲ್ಲದೇ ಹೋದಲ್ಲಿ ಇವತ್ತು ಚಿಕ್ಕೋಡಿಯಲ್ಲಿ ಆಗಿದೆ ನಾಳೆ ಮತ್ತೊಂದು ಕಡೆ ಆಗುತ್ತೆ ನಾಳೆ ಮ ನಾಡಿದ್ದು ಮಗದೊಂದು ಕಡೆ ಆಗುತ್ತೆ ಇದೇ ರೀತಿಯಾದರೆ ಕನ್ನಡಿಗರು ಎಲ್ಲಿವರೆಗೂ ಇದನ್ನು ಸಹಿಸಿಕೊಳ್ಬೇಕು ಇದರಿಂದ ಏನಾದರೂ ನಾಳೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಯಾರದ್ದಾದರೂ ಪ್ರಾಣ ಹಾನಿಗೆ ಏನಾದರೂ ಸಮಸ್ಯೆ ಆದರೆ ನಾಳೆ ಅದನ್ನು ಎದುರಿಸ್ತಕ್ಕಂಥವ್ರು ಯಾರು ಇಂತಹ ಅರಾಜಕತೆಯನ್ನು ಚಿಕ್ಕೋಡಿಯಲ್ಲಿ ಬಂದು ಮಾಡ್ತಾರೆ ಇಂತಹ ಅರಾಜಕತೆಯನ್ನು ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಮಾಡ್ತಾರೆ ಅಲ್ಲೆಲ್ಲೂ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ ಅರಾಜಕತೆಯನ್ನು ಉಂಟು ಮಾಡ್ತಾರೆ ಗೂಂಡಾಗಿರಿಯನ್ನು ಉಂಟು ಮಾಡ್ತಾರೆ ಅದನ್ನು ಕನ್ನಡಿಗರು ಸಹಿಸಿಕೊಳ್ಬೇಕ ಹಾಗಾಗಿ ಇದಕ್ಕೆ ಎಲ್ಲದಕ್ಕೂ ಕೂಡ ಅಂತ್ಯ ಹಾಡಲೇಬೇಕು ಅಂತ್ಯ ಆಡೋದಕ್ಕಾಗಿ ಕರ್ನಾಟಕ ಬಂದ್ ಆಚರಣೆ ಮಾಡೋದ್ರ ಮುಖಾಂತರ ಸರ್ಕಾರ ತುರ್ತಾಗಿ ಇದಕ್ಕೆ ಬೇಕಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳುವ ನಿರ್ಧಾರವನ್ನು ಪ್ರಕಟಿಸಲೇಬೇಕು ಅನ್ನುವಂಥ ಆಗ್ರಹವನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಪ್ರವೀಣ್ ಶೆಟ್ಟಿಬಣ ಸೇರಿದಂತೆ ವಾಟಾಳ್ ನಾಗರಾಜ್ ನೇತೃತ್ವದ ಸರ್ವ ಸಂಘಟನೆಗಳ ಒಕ್ಕೂಟ ಇವತ್ತು ಡಿಸೆಂಬರ್ ಮೂವತ್ತೊಂದಕ್ಕೆ ಕರ್ನಾಟಕ ಬಂದ್ ಆಚರಣೆಗೆ ಮುದ್ರೆಯನ್ನು ಒತ್ತಿದೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಕರ್ನಾಟಕ ಬಂದ್ ಆಚರಣೆಯನ್ನು ಮಾಡಲಾಗುತ್ತೆ ಪ್ರತಿಯೊಂದು ರಾಜ್ಯದಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಕರ್ನಾಟಕ ಬಂದ್ ಆಚರಣೆ ಮಾಡಲಾಗುತ್ತೆ ಇದಕ್ಕೆ ಮೂವತ್ತಕ್ಕಿಂತ ಹೆಚ್ಚು ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದೆ ಒಂದೆರಡು ಸಂಘಟನೆಗಳನ್ನು ಹೊರತುಪಡಿಸಿದರೆ ಮೂವತ್ತಕ್ಕಿಂತ ಹೆಚ್ಚು ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ